ಏಳನೇ ತರಗತಿ ಪಾಠ ಎರಡು ಅನ್ನದಾನ ಚಂದ್ರಶೇಖರ ಕಂಬಾರ ಬರೆದವರು ಒಂದು ಅರ್ಥ ಬರೆ ಅಡವಿ ಅರಣ್ಯ ದನಿವು ಆಯಾಸ ದಾನ ಕೊಡುಗೆ ಬೇಡ ಬೇಟೆಗಾರ ಮಂದಿ ಜನ ಸರ್ಪ ಉರಗ ಕೈಲಾಸ ಶಿವನ ವಾಸಸ್ಥಳ ಭಿಕ್ಷೆ ತಿರುಪೆ ಹಳಹಳಿಸು ದುಃಖಿತನಾಗು ಹಡೆ ಜನ್ಮ ನೀಡು ರೋಮನ್ ನಂಬರ್ ಎರಡು ಉತ್ತರ ಬರೆ ಒಂದು ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತು ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ತನ್ನ ತಾಯಿ ಅನ್ನದಾನವನ್ನು ಬಿಟ್ಟಿದ್ದರೆ ನಾವು ದೊಡ್ಡ ಶ್ರೀಮಂತರಾಗಬಹುದಿತ್ತು ಎಂಬ ಯೋಚನೆ ಬಂತು ಎರಡು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಈ ರೀತಿ ಹೇಳಿದಳು ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂಥದ್ದು ಎಂದಳು ಮೂರು ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅನ್ನದಾನದ ಪುಣ್ಯ ಏನೆಂದು ತಿಳಿದುಕೊಳ್ಳಲು ಶಿವನ ಬಳಿ ತಾಯಿ ಮಗನನ್ನು ಕಳುಹಿಸಿದಳು ನಾಲ್ಕು ಬೇಡನಿಗೆ ಹುಡುಗನನ್ನು ನೋಡಿ ಏಕೆ ಕರುಣೆ ಬಂತು ಬೇಡನಿಗೆ ಹುಡುಗನನ್ನು ಹಾಗೆಯೇ ಬಿಟ್ಟರೆ ಹುಲಿ ಸಿಂಹಗಳ ಬಾಯಿಗೆ ತುತ್ತಾಗಬಹುದೆಂದು ಭಾವಿಸಿ ಕರುಣೆ ಬಂದಿತು ಐದು ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು ರಾಜನು ಕಟ್ಟಿಸಿದ ಕೆರೆಯಲ್ಲಿ ಒಂದು ಹನಿ ನೀರಿಲ್ಲ ಯಾಕೆಂದೇ ಕೇಳಿಕೊಂಡು ಬರುತ್ತೀಯಾ ಎಂದು ರಾಜನು ಶಿವನಲ್ಲಿ ಕೇಳು ಎಂದು ಹುಡುಗನಿಗೆ ಹೇಳಿದನು ಕುಂಟನು ಶಿವನ ಬರಲಿ ಕೇಳಬಯಸಿದ ಪ್ರಶ್ನೆ ಯಾವುದು ಕುಂಟನು ಶಿವನ ಬಳಿ ಕೇಳ ಬಯಸಿದ ಪ್ರಶ್ನೆ ತನ್ನ ಕುಂಟತನಕ್ಕೆ ಕಾರಣವೇನು ಎಂಬುದಾಗಿದೆ ಏಳು ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದದ್ದು ಹೇಗೆ ಶಿವನು ಹೇಳಿದಂತೆ ಹುಡುಗನು ರಾಜನ ಬಳಿ ಬಂದು ನಿನ್ನ ಮಗಳಿಗೆ ಮದುವೆಯಾದರೆ ಕೆರೆಗೆ ನೀರು ಬರುತ್ತದೆ ಎಂದು ತಿಳಿಸಿದಾಗ ರಾಜನು ತನ್ನ ಮಗಳಿಗೆ ಮದುವೆ ಮಾಡುತ್ತಾನೆ ಆಗ ಕೆರೆಗೆ ನೀರು ಬಂದಿತು ಎಂಟು ಕುಂಟನಿಗೆ ಕಾಲುಗಳು ಬಂದದ್ದು ಹೇಗೆ ಶಿವನು ಹೇಳಿದಂತೆ ಕುಂಟನು ತನ್ನ ವಿದ್ಯೆಯನ್ನು ದಾನ ಮಾಡಿದ ಕಾರಣ ಕುಂಟನಿಗೆ ಕಾಲುಗಳು ಬಂದವು ಒಂಬತ್ತು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಹುಡುಗನು ನೆಕ್ ಶಿವನು ಕೊಟ್ಟ ಪ್ರಸಾದವನ್ನು ನೇಪಾಳ ದೇಶದ ರಾಜನ ಹೆಂಡತಿಗೆ ನೀಡಲು ಹೋದನು